ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇರೋ ಲೇಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ನಡುವಿನ ಒಪ್ಪಂದದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಯಾವ ಈ ಮ್ಯಾಚ್ ಬಗ್ಗೆ ಯಾರಿಗೆಲ್ಲ ಅಪ್ಡೇಟ್ ಇದೆ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತು ಏನು ಯಾವ ಥರ ಇದು ಮತ್ತು ಮ್ಯಾಚ್ ಸಿನಾರಿಯೋ ಮತ್ತು ಪಂದ್ಯದ ಸಾರಾಂಶ ಕೂಡ ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತು ಈ ಮ್ಯಾಚ್ಗೆ ರೈನ್ ಪ್ರಾಬಿಲಿಟಿ ಕೂಡ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತು ರೈನು ಆಗುತ್ತಾ ಇಲ್ವಾ, ರೈನ್ ಬಂದರೆ ಯಾವ ತಂಡಕ್ಕೆ ಕ್ವಾಲಿಫೈ ಆಗುತ್ತಾ ಇಲ್ವಾ ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ನಮ್ಮ ಚಾನಲ್ಗೆ ಹೊಸೊಬ್ಬರ ಇರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಮತ್ತು ಇದು ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಹಕಾರ ತುಂಬ ಅಗತ್ಯ ಅಂತಲೇ ಹೇಳ್ಬೋದು. ಇನ್ನು ಯೂಟ್ಯೂಬ್ ಕಡೆ ನೋಡಿದ್ರೆ ಇನ್ನು ನಮ್ಮ ಚಾನಲ್ ಸ್ಪೋರ್ಟ್ಸ್ ಕ್ಯಾಟಗರಿನಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಇನ್ನು ವಿಡಿಯೋ ಟಾಪಿಕ್ಗೆ ಬರೋಣ. ಇನ್ನು ಆರ್ ಸಿ ಬಿ ಅವರು ಮತ್ತು ಸಿ ಎಸ್ ಕೆ ನಡುವಿನ ಒಪ್ಪಂದ್ಯದಲ್ಲಿ ಮಳೆ ಏನಾದ್ರು ಬಂದು ಮ್ಯಾಚು ಡ್ರಾ ಸಂಪೂರ್ಣವಾಗಿ ಮಳೆ ಡ್ರಾ ಏನು ಆಗ್ತು ಅಂದರೆ ಸಿ ಎಸ್ ಕೆ ಅವರು ಕ್ವಾಲಿಫೈ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಒಂದು ಓವರ್ ಕೂಡ ಮಾಡ್ದೇನೆ ಆರ್ ಸಿ ಬಿ ಅವರು ಮ್ಯಾಚ್ ಡ್ರಾ ಆಯಿತು ಅಂದರೆ ಸಿ ಎಸ್ ಕೆ ಅವರು ಕ್ವಾಲಿಫೈ ಆಗ್ತಾರೆ. ಅಕಸ್ಮಾತ್ ಇನ್ನು ಐದೈದು ಓವರ್ ಹಿಡಿದ್ರೆ ಯಾವ ತಂಡ ಬ್ಯಾಟಿಂಗ್ ಮಾಡ್ತಾರೋ ಫಸ್ಟು ಅವರು ಸೋಲಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರಿಗೆ ಟಾರ್ಗೆಟ್ ಗೊತ್ತಿರುತ್ತೆ, ಆದ್ದರಿಂದ ಮಳೆ ಬಂದಿರೋದ್ರಿಂದ ಬಾಲು ಕೂಡ ಜೋರಾಗಿ ಬರೋದ್ರಿಂದ ಸೆಕೆಂಡ್ ಬ್ಯಾಟಿಂಗ್ ಆಡೋದು ತುಂಬ ಸುಲಭ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಯಾರು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾರೋ ಅವರು ಗೆಲ್ಲುವಂಥ ಚಾನ್ಸಸ್ ಕೂಡ 100% ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು 10% ನಮ್ಮ ಎಫರ್ಟಿಂದನೇ ಹಾಕ್ಬೇಕಾಗುತ್ತೆ. ಇನ್ನು ಸಿ ಎಸ್ ಕಡೆ ಬೌಲಿಂಗ್ ಕೂಡ ವೀಕ್ ಇರೋದ್ರಿಂದ ಆರ್ ಸಿ ಬಿಗೇನೋ ಟಾಸ್ಕ್ ಇದ್ದು ಮೊದಲು ಫೀಲ್ಡ್ ತೊಗೊಂಡ್ರೆ ಇನ್ನೂ ಉತ್ತಮವಾಗಿರುತ್ತೆ, ಮತ್ತು ಗೆಲ್ಲೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 100% ಮಳೆ ಆಗದಲ್ಲೇ ಇರಲಿ ಅಂತಲೇ ಎಲ್ಲರೂ ಕೇಳ್ಕೊಳ್ಳೋಣ. ಯಾಕೆಂದರೆ ಫುಲ್ ಮ್ಯಾಚ್ ನೋಡಿ, ಫುಲ್ ಮ್ಯಾಚಿಂದ ಅವ್ರಿಗೆ ಹೈಯೆಸ್ಟ್ ರನ್ನಲ್ಲಿ ಹೊಡೆದು ನಾವು ಕ್ವಾಲಿಫೈ ಆಗೋದ್ರೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಡಿಮೆ ರನ್ನಲ್ಲಿ ಹೊಡೆದು ಕ್ವಾಲಿಫೈ ಆಗೋದು ಉತ್ತಮವಲ್ಲ. ಮತ್ತು ಇಷ್ಟ ಇರೋ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಂಪೂರ್ಣವಾಗಿ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು